ಸಾಮಾನ್ಯ ಜನರಿಗೆ ಒಂಥರ ರೂಲ್ಸ್ ಇದೆ, ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ಫೈನ್ ಹಾಕ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ರಾಜಕಾರಣಿಗಳು ಅವರೇ ಬ್ರೇಕ್ ಫೇಲ್ ಮಾಡ್ತಾ ಇದ್ದಾರೆ, ಎಲ್ಲ ರೂಲ್ಸ್ ಎಲ್ಲ ಅವರೇ ಯೂಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನಗಳಿಗೆ ಹತ್ರ ಫೈನ್ ಹಾಕ್ತಾ ಇದ್ದಾರೆ, ಅದೇನೇ ರಾಜಕಾರಣಿಗಳು ಮಾಡ್ತಾ ಇರೋದು. ಸರ್ಕಾರಕ್ಕೆ ಏನಾದರೂ ದುಡ್ಡು ಬೇಕಷ್ಟೇ, ಜನ ಸಾಮಾನ್ಯರ್ಗಳು ಬರೋದ್ಕೊಂಡು ಹೊಟ್ಟೆ ಮೇಲೆ ಹೊಡ್ಕೊಂಡು ಬಿಡ್ತಾ ಇದ್ದಾರೆ. ರಾಜಕೀಯದವರು ಮದುವೆ ಸಮಾರಂಭನೆ ಎಲ್ಲ ವಿಜೃಂಭಣೆಯಿಂದ ಮಾಡ್ತಾರೆ, ಬಟ್ ಜನಸಾಮಾನ್ಯರಿಗೆ ಬಂದ್ಬಿಟ್ಟು ತುಂಬ ರೂಲ್ಸ್ ರೆಗ್ಯುಲೇಷನ್ ಈ ಥರ ಎಲ್ಲ ಇದು ಮಾಡ್ತಾರೆ. ಸೊ ಇದ್ರ ಬಗ್ಗೆ ಅವ್ರು ದುಡ್ಡು ಐತೆ ಜೋರ ಮಾಡ್ತಾರೆ ಅಷ್ಟೇ, ಬಡ ಬಡವ್ರು ಏನು ಮಾಡ್ತಾರೆ? ದುಡ್ಡು ಇದ್ರೆ ಅವ್ರು ಕಾನೂನು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಕಟ್ಬೇಕಾರೆ, ನಾವು ಬಡವ್ರು ಏನು ಕಟ್ಬೇಕು? ಅದೇ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ಕಾರದವ್ರು ಅವರೇ ಅರ್ಸ್ಕೊಂಡು ಮಾಡಬೇಕು, ಜನಸಾಮಾನ್ಯರಿಗೆ ಒಂದು ನ್ಯಾಯ ನಮಗೊಂದು ನ್ಯಾಯ ಬಂದ್ಬಿಟ್ಟು ಅವರೇ ತೀರ ಅರ್ಸ್ಕೊಂಡು ಆದಾಯ ಕಂಟ್ರೋಲ್ ಮಾಡಿದ್ರೆ ಅವರೇ ಕಲ್ತ್ಕೋಬೇಕು. ಹಚ್ಚೆ ದಿನ ಹೇಗೆ ಸರ್ ಇವಾಗ ಹಚ್ಚೆ ದಿನ ಅಂತ ಇದ್ರಲ್ಲ, ಹಚ್ಚೆ ದಿನ ಬಂದವನ? ಇಲ್ಲ ಸರ್ ಬಂದಿಲ್ಲ, ಇನ್ನು ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿ ಗ್ಯಾಸ್ ರೇಟು ಎಲ್ಲ ರೇಟ್ಗಳು ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಬಡವಂತ ಇದ್ರ ಮೇಲೆ ಹೊಡಿತಾ ಇದ್ದಾರೆ ಅಷ್ಟೇ. ದುಡ್ಡು ಇರೋರೇನು ತಿಂತಾ ಇದ್ದಾರೆ, ಸಾಮಾನ್ಯ ಜನಗಳು ಏನು ತಿಂತ ಏನು ತಿನ್ನೋಕ್ಕಾಗುತ್ತೆ? ಹಾಂ ಬಡವ್ರು ಏನು ತಿನ್ನೋಕ್ಕಾಗುತ್ತೆ? ಅದೇ ಥರ ಇವ್ರಿಗೂ ಪೇಮೆಂಟ್ ಎಲ್ಲ ಜಾಸ್ತಿ ಮಾಡಿಬಿಡಿ, ಈಗ ಸಾಮಾನ್ಯ ಜನಗಳಿಗೆಲ್ಲ ಪೇಮೆಂಟ್ ಎಲ್ಲ ಜಾಸ್ತಿ ಮಾಡಿದರೆ ಅವ್ರಿಗೂ ಒಂದು ಇದಾಗುತ್ತೆ, ಅದು ಕೊಂಡ್ಕೊಂಡು ತಿಂತಾರೆ. ಈ ಪೇಮೆಂಟು ಬರೋದು 10,000 15,000 ಸಂಬಳದ ಏನು ತಿನ್ನೋಕ್ಕಾಗುತ್ತೆ? ಅವ್ನು ಮನೆ ಬಾಡಿಗೆನೇ ಕಟ್ಬೇಕು 10,000, ಇನ್ನೆಲ್ಲಿ ಕಟ್ಟಬೇಕು? ಜೀವನ ಮಾಡೋಕ್ಕಾಗುತ್ತೆ. ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಇರಬೇಕು ಅಲ್ವಾ? ಅದರಿಂದ ರೂಲ್ಸ್ ಅಂದರೆ ಎಲ್ಲರಿಗೂ ಒಂದೇ ಥರ ರೂಲ್ಸ್ ಮಾಡಬೇಕು, ಆಮೇಲೆ ಒಬ್ರಿಗೊಂದೊಂದು ಥರ ಮಾಡೋದು ಅದು ತಪ್ಪಾಗುತ್ತೆ. ಅದರಿಂದ ಎಲ್ಲರೂ ದಯವಿಟ್ಟು ಒಂದೇ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಈ ಬೆಲೆಗಳು ರೇಟ್ಗಳು ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ಒಬ್ಬ ಅದ್ರ ಬಗ್ಗೆ ಏನು ಅದು ರಿಲೀಸ್ ಮಾಡಿದ್ದೀವಿ ಇದು ರಿಲೀಸ್ ಮಾಡಿದ್ವಿ ಅದೆಲ್ಲ ಸುಮ್ಮನೆ ಸುಳ್ಳು ಮಾಡ್ತಾ ಇರೋದು ಇವರು. ಬಟ್ ಪೆಟ್ರೋಲು ರೇಟ್ ಜಾಸ್ತಿ ಆಗಿದೆ, ಆಮೇಲೆ ಇದು ಎಣ್ಣೆ ರೇಟ್ ಜಾಸ್ತಿ ಆಗಿದೆ, ಬೆಲೆ ರೇಟ್ ಜಾಸ್ತಿ ಆಗಿದೆ, ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾನೆ ಅದು ಅಂತ ಅದು ಬಡವ್ರಿಗೆ ಏನು ಸಿಗ್ತಾ ಇಲ್ಲ. ವ್ಯಾಪಾರ ಎಲ್ಲ ಹೇಗೆ ನಡೀತಿದೆ ಸರ್? ವ್ಯಾಪಾರ ಎಲ್ಲ ಏನಿಲ್ಲ, ಎಲ್ಲ ಡಲ್ಲು, ರೇಟ್ಗಳು ಜಾಸ್ತಿ, ತಗೊಳ್ಳೋರೇ ಇಲ್ಲ. ಅದು ಎಲ್ಲರಿಗೂ ಬಡವ್ರಿಗೆಲ್ಲ ಪಾಪ ದುಡ್ಡು ಕೊರತೆ ಜಾಸ್ತಿ ಇದೆ, ಅದೆಲ್ಲ ಅನುಕೂಲ ಮಾಡಬೇಕು ಗೌರ್ಮೆಂಟ್. ಮಾತಾಡೋದಕ್ಕೆ ಬೇಜಾರಾಗುತ್ತೆ, ಯಾಕಂದ್ರೆ ಅವ್ರು ಮಾಡಿದ ಕರೆಕ್ಟು, ನಾವೆಲ್ಲ ತಪ್ಪು. ಜನಸಾಮಾನ್ಯಕ್ಕೆ ಏನು ಮಾಡಲ್ಲ, ಅವರು ಏನು ಮಾಡೋಕ್ಕಾಗಲ್ಲ, ನಾವು ಕೇಳೋಕ್ಕಾಗಲ್ಲ. ಅವರಿಗೆ ಕೇಳಿದ್ರೆ ಅವರು ಉಲ್ಟಾ ಮಾತಾಡ್ತಾರೆ. ನೀವು ಹೋಗಿ ರಾಜ್ಯದವ್ರ ಅದನ್ನು ಮಾತಾಡೋಕ್ಕಾಗುತ್ತೆ ಅವ್ರಲ್ಲಿ, ಅದು ಪಬ್ಲಿಕ್ ಹೋಗಿ ಮಾತಾಡೋಕ್ಕಾಗುತ್ತಾ? ಯಾವನು ಬಿಡುವುದಿಲ್ಲ, ಫಸ್ಟ್ ಆಫ್ ಆಲ್ ಬಿಡುವುದಿಲ್ಲ, ಹೋಗಿ ಮಾತಾಡೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೆ ನಾನು ಕೇಳ್ಕೊಂಡು ಹೋಗಬೇಕು. ಬಟ್ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಯಾರು ರಾಜ್ಯದವರು ಕರೆಕ್ಟಿಲ್ಲ, ಬೇರೆ ಸ್ಟೇಟ್ ಆದರೂ ಸ್ವಲ್ಪ ಪರವಾಗಿಲ್ಲ. ಈಗ ಹೈದರಾಬಾದ್ ಇಟ್ಕೊಳ್ಳಿ, ತೆಲುಗು ಟೈಮ್ ಇಟ್ಕೊಳ್ಳಿ, ಯಾವ್ದು ಅದು ಪರವಾಗಿಲ್ಲ, ಕೇರಳನೂ ಪರವಾಗಿಲ್ಲ, ತಮಿಳ್ನಾಡು ಪರವಾಗಿಲ್ಲ, ನಮ್ಮ ಸ್ಟೇಟ್ ಅಂತೂ ಕಷ್ಟ ಆಗ್ಬಿಡುತ್ತೆ. ಜನಗಳಂತೂ ಏನು ಮಾಡಲ್ಲ ಸರ್, ಅವರವರು ತುಂಬಿಕೊಂಡು ಹೋಗ್ತಾರೆ ಅಷ್ಟೇ. ಸರ್ ಇವಾಗ ಹಚ್ಚೆ ದಿನ ಅಂತ ಇದ್ದಾರೆ, ಹಚ್ಚೆ ದಿನ ಬಂತು ಸರ್? ತಮ್ಮ ನಾನು ಅದನ್ನೇ ಹೇಳ್ತೀನಲ್ಲ, ದುಡ್ಡು ಇರೋರಿಗೆ ರೀ, ದುಡ್ಡು ಇರೋರಿಗೆ ಎಲ್ಲ ಬರುತ್ತೆ, ದುಡ್ಡಿಲ್ಲಾದ್ರೆ ಏನಿಲ್ಲ. ನೀವು ನೋಡ್ತೀರಲ್ಲ 2 ವರ್ಷ ಜನಗಳು ಹೇಗೆ ಕಷ್ಟಪಡ್ತಾರೆ. ಯಾರಿಗಾದ್ರೂ ಈ ಗೌರ್ಮೆಂಟ್ ಬಂದು ಹೆಲ್ಪ್ ಮಾಡಿದ್ದಾರೆ? ಯಾವ ಏರಿಯಾ ವೈಸು ಯಾರು ಮಾಡೋಕ್ಕೂ ಬರೋದಿಲ್ಲ. ಬೇರೆಯಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಮಾಡೋಣ. ಜನಗಳು ಸಾಯ್ತಾ ಇರ್ಬೇಕು. ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿ, ಅಷ್ಟು ಜನ ಸೆದ್ದು ಹೋದ್ರು, ಯಾರು ಮನೆಗಾದ್ರೂ ಹೆಲ್ಪ್ ಮಾಡಿದ್ರು ಅವ್ರಿಗೆ, ಯಾವ ಮನೆಗಾದ್ರೂ ವಿಸಿಟ್ ಮಾಡಿದ್ರು ಅವ್ರಿಗೆ, ಇಂಥದ್ದು ಮಾಡಿದೀವಿ ಅಂತ ಅವ್ರು ಗ್ರೂಪ್ ತೋರಿಸ್ಲಿ ಗೌರ್ಮೆಂಟ್ ಅವರು. ಯಡಿಯೂರಪ್ಪ ಬಂದರು ಹೋದ್ರೆ ಒಬ್ಬ ಮಾಡಿ ಕೂತವ್ರೆ, ನಾಳೆ ಇನ್ನೊಬ್ಬ ಬರ್ತಾರೆ, ಎಲ್ಲ ಮಾಡೋ ಕೆಲಸ ಇದ್ದಾನೆ.